ನೆನ್ನೆ ಒಂದು ದಿವಸ ನೆನ್ನೆ ದಿವಸ ಒಂದು ಗಾಂಜಾ ರೇಡನ್ನು ಮಾಡಿದ್ದಾರೆ. ಅದರಲ್ಲಿ ನಮ್ಮ ಮುರುಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯ ಕುರುಗುಟ್ಟಿಯಲ್ಲಿ ಸುಮಾರು 45 ವರ್ಷ ವಯಸ್ಸಿನ ಗಂಗಪ್ಪ ಮಲ್ಲಪ್ಪ ಸಣ್ಣಿಂಗ್ನವರು, ಇವನು ತನ್ನ ಜಮೀನಿನಲ್ಲಿಯೇ ಗಾಂಜಾವನ್ನು ಬೆಳೀತಾ ಇದ್ದ. ಕಬ್ಬಿನ ಮಧ್ಯೆ ಅವನು ಒಂದು ಜಾಗವನ್ನು ಕ್ಲಿಯರ್ ಮಾಡಿಕೊಂಡು ಅಲ್ಲಿ ಗಾಂಜಾ ಬೆಳೀತಾ ಇದ್ದ. ಸುಮಾರು 27 ಕೆಜಿ ಗಾಂಜಾನ ನಮ್ಮ ಪೊಲೀಸ್ ಅಧಿಕಾರಿಗಳು, ವಿಶೇಷವಾಗಿ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್ ನೇತೃತ್ವದ ತಂಡ ಅದನ್ನು ವಶಪಡಿಸ್ಕೊಂಡು ಅವನ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಇವನು ಮುಖ್ಯವಾಗಿ ಇವನು ತನ್ನ ಸ್ವತಃ ತಾನೇ ಅದನ್ನು ಸೇದಲಿಕ್ಕೆ ಗಾಂಜಾವನ್ನು ಬೆಳೀತಾ ಇದ್ದ. ಇವನು ಅಲ್ಲ, ಅದು ಒಣಗಿದ ಮೇಲೆ ಅದು ಕಮ್ಮಿ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ನಾವು ಈ ಥರ ಜಮೀನಿನ ರೇಡ್ ಮಾಡಿದಾಗ ಕಾಂಡ ಎಲೆ ಇದೆಲ್ಲ ಸೇರಿಸ್ಬಿಟ್ಟು ನಾವು ಮೆಜರ್ಮೆಂಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಇರಬೇಕಾದಂಥ ಅಂಶ ಸ್ವಲ್ಪ ಕಮ್ಮಿ ಇರುತ್ತೆ ಆಮೇಲೆ ಒಣಗಿದ ಮೇಲೆ.